ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಕಾರ್ಯಕ್ರಮಗಳಿಗೆ ಸ್ವಾಗತ. ಈ ದಿನ ನಾವು ಕಾಲಿಲ್ಲದ ಭಿಕ್ಷುಕನ ಕಥೆಯನ್ನು ನೋಡೋಣ. ಈ ಕಥೆಯನ್ನು ಚೀಮಾ ಡಿಕ್ಸನ್ ಎನ್ನುವಂತಹ ಕಥೆಗಾರ ಬರೆದಿದ್ದಾರೆ. ಒಂದು ದಿನ ಒಬ್ಬ ಶ್ರೀಮಂತ ಮಗು ತನ್ನ ತಂದೆಯೊಂದಿಗೆ ಮಾರುಕಟ್ಟೆಯೊಂದರಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಬೀದಿಯ ಬದಿಯಲ್ಲಿ ಒಬ್ಬ ಕಾಲಿಲ್ಲದ ಮುದುಕ ಭಿಕ್ಷೆ ಬೇಡುತ್ತಿದ್ದನು. ಹುಡುಗ ತಕ್ಷಣ ತನ್ನ ತಂದೆಯನ್ನು ನಿಲ್ಲಿಸಿ ಅಂಗವಿಕಲ ಭಿಕ್ಷುಕನ ಬಳಿಗೆ ಹೋದನು ಮತ್ತು ಅವನನ್ನೇ ನೋಡುತ್ತಾ ನಿಂತನು. ಸ್ವಲ್ಪ ಸಮಯದ ನಂತರ ಆ ಹುಡುಗ, ಹೇ ಸರ್, ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬಹುದೇ ಎಂದನು. ಆಗ ನೀನು ಪ್ರಶ್ನೆಯನ್ನು ಕೇಳಬಹುದು ಎನ್ನುವ ರೀತಿಯಲ್ಲಿ ಆ ಮುದುಕ ತಲೆ ಅಲ್ಲಾಡಿಸಿದನು. ಆಗ ಹುಡುಗ ಕೇಳಿದ, ನಿಮ್ಮ ಕಾಲುಗಳಿಗೆ ಏನಾಯಿತು? ಅವು ಯಾಕೆ ಹೀಗಾದವು ಎಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಆಗ ಮಗನ ಅನುಚಿತ ಮಾತುಗಳಿಂದ ಸಿಡಿಮಿಡಿಗೊಂಡ ತಂದೆ ಮಗನ ಕಿವಿಯಲ್ಲಿ ಪಿಸುಗುಟ್ಟಿದ. ಹೇ ಮಗು, ನೀನು ಎಂದಿಗೂ ಅಸಹಾಯಕ ಜನರಿಗೆ ಅನುಚಿತ ಪ್ರಶ್ನೆಗಳನ್ನು ಕೇಳಬಾರದು. ಆದರೆ ಮುದುಕ ಆ ಮಗು ಕೇಳಿದ ಪ್ರಶ್ನೆಯನ್ನು ಕೇಳಿದ ಮತ್ತು ಒಂದು ಕ್ಷಣ ಸುಮ್ಮನಿದ್ದ ಮುದುಕ ನಂತರ ಚಿಕ್ಕ ಹುಡುಗನಿಗೆ ಹೇಳುತ್ತಾನೆ, ನಾನು ನಿನಗೆ ಒಂದು ಸಣ್ಣ ಕಥೆಯನ್ನು ಹೇಳಬಹುದೇ? ಹುಡುಗ ತಲೆ ಅಲ್ಲಾಡಿಸಿದ. ಆಗ ಮುದುಕ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಮಗು, ಇದು ನಾನು ಚಿಕ್ಕ ಹುಡುಗನಾಗಿರುವಾಗ ನಡೆದ ಒಂದು ನಿಜವಾದ ಘಟನೆ ಮತ್ತು ನೀನು ಈ ಘಟನೆಯ ಕುರಿತು ಗಮನವಿಟ್ಟು ಕೇಳಬೇಕು. ಆವಾಗ ಹುಡುಗ ಸರಿ ಎನ್ನುವ ರೀತಿಯಲ್ಲಿ ತಲೆ ಅಲ್ಲಾಡಿಸುತ್ತಾನೆ. ಮುದುಕ ಮಾತನಾಡತೊಡಗಿದ. ಒಂದೂರಿನಲ್ಲಿ ಒಬ್ಬ ಹುಡುಗನಿದ್ದ. ಅವನು ತಾನು ಸಾಕಿದ ಒಂದು ಕತ್ತೆಯನ್ನು ತುಂಬ ಪ್ರೀತಿಸುತ್ತಿದ್ದ. ಅವನು ಅದನ್ನು ಬಾಂಜೋ ಎಂದು ಕರೆಯುತ್ತಿದ್ದನು ಮತ್ತು ಅದು ಅವನ ಪ್ರೀತಿ ಸ್ನೇಹದ ಒಡನಾಡಿಯಾಗಿತ್ತು. ಅದೊಂದು ದಿನ ನದಿಯಲ್ಲಿ ಸ್ನಾನ ಮಾಡಲು ಹೋದ ಹುಡುಗ ತನ್ನ ಜೊತೆ ಕತ್ತೆಯನ್ನೂ ಸ್ನಾನಕ್ಕೆ ಕರೆದುಕೊಂಡು ಹೋಗಿದ್ದ. ಆತನ ದುರಾದೃಷ್ಟಕ್ಕೆ ಒಂದು ದೊಡ್ಡ ಮೊಸಳೆ ನೀರಿನಿಂದ ಇದ್ದಕ್ಕಿದ್ದಂತೆ ಜಿಗಿದು ಕತ್ತೆಯನ್ನು ಹಿಡಿದು ನೀರಿನ ಆಳಕ್ಕೆ ಎಳೆದುಕೊಂಡು ಹೋಯಿತು. ಆವಾಗ ಆ ಹುಡುಗ ಅಸಹಾಯಕತೆಯಲ್ಲಿ ತನ್ನ ಕತ್ತೆಯನ್ನು ರಕ್ಷಿಸಲಾಗದೆ ತನ್ನ ಪ್ರೀತಿಯ ಕತ್ತೆ ತನ್ನ ಕಣ್ಮುಂದೆ ಸಾಯುವುದನ್ನು ನೋಡಿ ಕಿರುಚಾಡಿ ಅತ್ತನು. ಅವನು ತನ್ನ ಸಾಯುವ ಕತ್ತೆಯನ್ನು ನೋಡಿ ಜ್ವಾಲಾಮುಖಿಯಂತೆ ಕುದಿಯತೊಡಗಿದನು. ಬಿಸಿರಕ್ತದ ಆ ಯುವಕ ಕೋಪದಿಂದ ಉರಿಯುತ್ತಾ ತನ್ನ ಪ್ರೀತಿಯ ಕತ್ತೆಯನ್ನು ಸಾಯಿಸಿದ ಮೊಸಳೆಯ ಮೇಲೆ ಪ್ರತಿಕಾರವನ್ನು ತೀರಿಸಿಕೊಳ್ಳುವ ಧಾವಂತದಲ್ಲಿ ಆ ಉಗ್ರ ಮೊಸಳೆಯೊಂದಿಗೆ ಹೋರಾಡಲು ನದಿಗೆ ಹಾರಿದನು. ಆದರೆ ಅವನ ಆ ಕ್ಷಣದ ಕೋಪ ಮತ್ತು ಪ್ರತಿಕಾರದ ನಿರ್ಧಾರ ಅವನ ಜೀವನದ ಕೊನೆಯವರೆಗೂ ಕೊರಗುವಂತೆ ಮಾಡುತ್ತದೆ ಎಂಬುದು ಅವನಿಗೆ ಹೊಳೆಯಲಿಲ್ಲ. ಏಕೆಂದರೆ ನೀರಿನಲ್ಲಿ ಅಡಗಿ ಕುಳಿತಿದ್ದ ಮತ್ತೊಂದು ಮೊಸಳೆ ಬಾಲಕನ ಮೇಲೆ ದಾಳಿ ಮಾಡಿ ಅವನ ಕಾಲುಗಳನ್ನು ಕಚ್ಚಲು ಪ್ರಾರಂಭಿಸಿತು. ಕಥೆಯನ್ನು ಹೇಳಿದ ನಂತರ ಮಗು ತನ್ನ ತಲೆಯನ್ನು ಅಲ್ಲಾಡಿಸುತ್ತಾ ಭಯದಲ್ಲಿ ಕೇಳಿತು, ಹಾಗಾದರೆ ಮೊಸಳೆಯ ಬಾಯಲ್ಲಿ ಸಿಲುಕಿದ ಆ ಹುಡುಗನಿಗೆ ಏನಾಯಿತು? ಅವನು ಬದುಕುಳಿದನೇ ಅಥವಾ ಮೊಸಳೆಯ ಕೈಯಲ್ಲಿ ಸಿಲುಕಿ ಮರಣ ಹೊಂದಿದನೆ? ಮುದುಕ ಒಂದು ಕ್ಷಣ ನಿಟ್ಟುಸಿರು ತೆಗೆದುಕೊಂಡು ನಂತರ ಹೇಳಿದನು, ವರ್ಷಗಳು ಕಳೆದಂತೆ ಆ ಹುಡುಗ ಮುದುಕನಾಗಿ ಬೆಳೆದನು ಮತ್ತು ಈಗ ಅವನು ನಿನ್ನ ಮುಂದೆ
ತನ್ನೆರಡು ಕಾಲುಗಳನ್ನು ಕಳೆದುಕೊಂಡ ಹೆಳವನಾಗಿ ಕುಳಿತಿದ್ದಾನೆ. ಮಗು, ನಾನು ನಿನಗೆ ನನ್ನ ಕಥೆಯನ್ನು ಹೇಳುವ ಮೂಲಕ ನಿನ್ನ ಪ್ರಶ್ನೆಗೆ ಉತ್ತರಿಸಿದ್ದೇನೆ ಎಂದು ಭಾವಿಸುತ್ತೇನೆ. ನಾನು ಮೊಸಳೆಯೊಂದಿಗಿನ ಜೀವನ್ಮರಣ ಹೋರಾಟದಲ್ಲಿ ಬದುಕುಳಿದೆ, ಆದರೆ ಘಟನೆಯಿಂದ ಎರಡೂ ಕಾಲುಗಳನ್ನು ಕಳೆದುಕೊಂಡೆ ಎಂದು ಒಂದು ಕ್ಷಣ ಮೌನವಾದನು. ಆಗ ತಂದೆ ಮತ್ತು ಮಗ ಇಬ್ಬರು ಆ ಮುದುಕನ ಕಥೆಯನ್ನು ಕೇಳಿ ಮಾತು ಹೊರಡದೆ ನಿಂತು ಬಿಟ್ಟರು. ಆಗ ಮುದುಕ ಭಿಕ್ಷುಕ ಮಾತು ಮುಂದುವರೆಸಿದ, ಮಗು, ನನ್ನ ಕಥೆಯು ಕೋಪ ಮತ್ತು ಪ್ರತಿಕಾರದ ಬಗ್ಗೆ ಉತ್ತಮ ಪಾಠವನ್ನು ಕಲಿಸಿಕೊಡುತ್ತದೆ. ನಾವು ಕೋಪವನ್ನು ನಿಯಂತ್ರಿಸಲು ಕಲಿಯಬೇಕು, ಇಲ್ಲದಿದ್ದರೆ ನಾವು ಸೇಡು ತೀರಿಸಿಕೊಳ್ಳಲು ಹವನಿಸುತ್ತೇವೆ, ಮತ್ತು ಅದು ಇತರರಿಗೆ ಮಾತ್ರವಲ್ಲ ನಮಗೂ ಸಹ ನೋವುಂಟು ಮಾಡುತ್ತದೆ. ನಾನು ತುಂಬ ಕೋಪಗೊಂಡಿದ್ದೆ, ಹತಾಶನಾಗಿದ್ದೆ ಮತ್ತು ಸೇಡು ತೀರಿಸಿಕೊಳ್ಳಲು ಬಯಸಿದೆ. ನಾನು ಎಷ್ಟು ಮೂರ್ಖನೆಂದು ನನಗೆ ಆಗ ಅರ್ಥವಾಗಲಿಲ್ಲ. ನಮ್ಮ ಕೋಪವು ನಮ್ಮನ್ನು ಮೂರ್ಖತನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತದೆ, ಮತ್ತು ನಮ್ಮ ಆ ಕ್ಷಣದ ನಿರ್ಧಾರವನ್ನು ಜೀವನದ ಕೊನೆಯವರೆಗೂ ವಿಷಾದಿಸುವಂತೆ ಮಾಡಿಬಿಡುತ್ತದೆ. ಮಗು, ಮೊಸಳೆ ನನ್ನ ಕತ್ತೆಯನ್ನು ಕೊಂದು ತಿಂದು ಹಾಕಿದ ಮೇಲೆ ನಾನು ಕೋಪವನ್ನು ಹತೋಟಿಯಲ್ಲಿಟ್ಟುಕೊಂಡು ಮನೆಗೆ ಹೋಗಿಬಿಟ್ಟಿದ್ದರೆ ಇಂದು ನೀನು ನೋಡುತ್ತಿರುವ ಕಾಲು ಇಲ್ಲದ ಭಿಕ್ಷುಕ ಆಗುತ್ತಿರಲಿಲ್ಲ ನಾನು. ನಮ್ಮನ್ನು ನೋವಿಸುವವರನ್ನು ಕ್ಷಮಿಸಲು ಮತ್ತು ನಮ್ಮ ಜೀವನವನ್ನು ಮುಂದುವರಿಸಲು ನಾವು ಕಲಿಯುವುದು ಮುಖ್ಯ. ದ್ವೇಷವನ್ನು ತೀರಿಸಿಕೊಳ್ಳದೆ ಹಿಂದೆ ಸರಿಯುವುದು, ನಿನಗೆ ಕೇಳು ಬಯಸಿದವರು ಕ್ಷಮೆಗೆ ಅರ್ಹರಾಗಿರುವುದರಿಂದ ಅಲ್ಲ, ಆದರೆ ನಾವು ಶಾಂತಿಗೆ ಅರ್ಹರಾಗಿರುವುದರಿಂದ ಎಂದು ಆ ಮಗುವಿಗೆ ಆ ವಯಸ್ಸಾದಂತಹ ಭಿಕ್ಷುಕ ಜೀವನ ಪಾಠವನ್ನು ಹೇಳುತ್ತಾನೆ. ಧನ್ಯವಾದಗಳು ಸ್ನೇಹಿತರೇ.